ಸ್ವಪಕ್ಷದ ವಿರುದ್ಧ ಮುಂದುವರಿದ ಮಾಧುಸ್ವಾಮಿ ಮುನಿಸು, ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಮಾಜಿ ಸಚಿವ ಜೆಸಿಎಂ. ಪಕ್ಷದ ಚಟುವಟಿಕೆಗಳಲ್ಲಿ ಮಾಧುಸ್ವಾಮಿ ಕಾಣಿಸಿಕೊಳ್ತಾ ಇಲ್ಲ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಭೆ ಸಮಾರಂಭಗಳಿಗೂ ಕೂಡ ಮಾಧುಸ್ವಾಮಿ ಗೈರಾಗಿದ್ದಾರೆ. ಜಿಲ್ಲೆಯ ಹೋರಾಟ ಪ್ರತಿಭಟನೆಗಳಲ್ಲೂ ಕೂಡ ಭಾಗಿಯಾಗುತ್ತಿಲ್ಲ. ಮೊನ್ನೆ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಗೂ ಕೂಡ ಚಕ್ಕರ್ ಹಾಕಿದ್ರು. ಅಸಮಾಧಾನವನ್ನ ಬಹಿರಂಗವಾಗಿಯೇ ಜೆಸಿ ಮಾಧುಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದು, ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮಾಧುಸ್ವಾಮಿಗೆ ಸೋಲುಂಟಾಗಿದ್ದು, ನಂತರ ಲೋಕಸಭಾ ಟಿಕೆಟ್ ಅನ್ನು ಕೂಡ ಮಾಧುಸ್ವಾಮಿ ಬಯಸಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿದೆ ಲೋಕಸಭಾ ಟಿಕೆಟ್. ಹೀಗಾಗಿ ಈ ವೇಳೆ ಅಸಮಾಧಾನವನ್ನ ಮಾಧುಸ್ವಾಮಿ ಹೊರಹಾಕ್ತಾ ಇದ್ದು, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖುದ್ದು ಬಿಎಸ್ವೈ ಇಂದ ಮುನಿಸು ಶಮನಕ್ಕೆ ಪ್ರಯತ್ನ ಕೂಡ ನಡೆದಿದ್ದು, ಆದರೂ ಕೂಡ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಧುಸ್ವಾಮಿ ನಡೆಸಲಿಲ್ಲ. ವಿಧಾನ ಪರಿಷತ್ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಮಾಧುಸ್ವಾಮಿ ಇದ್ರು. ಹೀಗಾಗಿ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೆಸಿ ಮಾಧುಸ್ವಾಮಿ. ಸ್ವಪಕ್ಷದ ವಿರುದ್ಧ ಮುಂದುವರಿದ ಮಾಧುಸ್ವಾಮಿ ಮುನಿಸು, ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಮಾಜಿ ಸಚಿವ ಜೆಸಿಎಂ. ಪಕ್ಷದ ಚಟುವಟಿಕೆಗಳಲ್ಲಿ ಮಾಧುಸ್ವಾಮಿ ಕಾಣಿಸಿಕೊಳ್ತಾ ಇಲ್ಲ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಭೆ ಸಮಾರಂಭಗಳಿಗೂ ಕೂಡ ಮಾಧುಸ್ವಾಮಿ ಗೈರಾಗಿದ್ದಾರೆ. ಜಿಲ್ಲೆಯ ಹೋರಾಟ ಪ್ರತಿಭಟನೆಗಳಲ್ಲೂ ಕೂಡ ಭಾಗಿಯಾಗುತ್ತಿಲ್ಲ. ಮೊನ್ನೆ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಗೂ ಕೂಡ ಚಕ್ಕರ್ ಹಾಕಿದ್ರು. ಅಸಮಾಧಾನವನ್ನ ಬಹಿರಂಗವಾಗಿಯೇ ಜೆಸಿ ಮಾಧುಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದು, ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮಾಧುಸ್ವಾಮಿಗೆ ಸೋಲುಂಟಾಗಿದ್ದು, ನಂತರ ಲೋಕಸಭಾ ಟಿಕೆಟ್ ಅನ್ನು ಕೂಡ ಮಾಧುಸ್ವಾಮಿ ಬಯಸಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿದೆ ಲೋಕಸಭಾ ಟಿಕೆಟ್. ಹೀಗಾಗಿ ಈ ವೇಳೆ ಅಸಮಾಧಾನವನ್ನ ಮಾಧುಸ್ವಾಮಿ ಹೊರಹಾಕ್ತಾ ಇದ್ದು, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖುದ್ದು ಬಿಎಸ್ವೈ ಇಂದ ಮುನಿಸು ಶಮನಕ್ಕೆ ಪ್ರಯತ್ನ ಕೂಡ ನಡೆದಿದ್ದು, ಆದರೂ ಕೂಡ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಧುಸ್ವಾಮಿ ನಡೆಸಲಿಲ್ಲ. ವಿಧಾನ ಪರಿಷತ್ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಮಾಧುಸ್ವಾಮಿ ಇದ್ರು. ಹೀಗಾಗಿ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೆಸಿ ಮಾಧುಸ್ವಾಮಿ. ಸ್ವಪಕ್ಷದ ವಿರುದ್ಧ ಮುಂದುವರಿದ ಮಾಧುಸ್ವಾಮಿ ಮುನಿಸು, ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಮಾಜಿ ಸಚಿವ ಜೆಸಿಎಂ. ಪಕ್ಷದ ಚಟುವಟಿಕೆಗಳಲ್ಲಿ ಮಾಧುಸ್ವಾಮಿ ಕಾಣಿಸಿಕೊಳ್ತಾ ಇಲ್ಲ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಭೆ ಸಮಾರಂಭಗಳಿಗೂ ಕೂಡ ಮಾಧುಸ್ವಾಮಿ ಗೈರಾಗಿದ್ದಾರೆ. ಜಿಲ್ಲೆಯ ಹೋರಾಟ ಪ್ರತಿಭಟನೆಗಳಲ್ಲೂ ಕೂಡ ಭಾಗಿಯಾಗುತ್ತಿಲ್ಲ. ಮೊನ್ನೆ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಗೂ ಕೂಡ ಚಕ್ಕರ್ ಹಾಕಿದ್ರು. ಅಸಮಾಧಾನವನ್ನ ಬಹಿರಂಗವಾಗಿಯೇ ಜೆಸಿ ಮಾಧುಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದು, ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮಾಧುಸ್ವಾಮಿಗೆ ಸೋಲುಂಟಾಗಿದ್ದು, ನಂತರ ಲೋಕಸಭಾ ಟಿಕೆಟ್ ಅನ್ನು ಕೂಡ ಮಾಧುಸ್ವಾಮಿ ಬಯಸಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿದೆ ಲೋಕಸಭಾ ಟಿಕೆಟ್. ಹೀಗಾಗಿ ಈ ವೇಳೆ ಅಸಮಾಧಾನವನ್ನ ಮಾಧುಸ್ವಾಮಿ ಹೊರಹಾಕ್ತಾ ಇದ್ದು, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖುದ್ದು ಬಿಎಸ್ವೈ ಇಂದ ಮುನಿಸು ಶಮನಕ್ಕೆ ಪ್ರಯತ್ನ ಕೂಡ ನಡೆದಿದ್ದು, ಆದರೂ ಕೂಡ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಧುಸ್ವಾಮಿ ನಡೆಸಲಿಲ್ಲ. ವಿಧಾನ ಪರಿಷತ್ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಮಾಧುಸ್ವಾಮಿ ಇದ್ರು. ಹೀಗಾಗಿ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೆಸಿ ಮಾಧುಸ್ವಾಮಿ. ಸ್ವಪಕ್ಷದ ವಿರುದ್ಧ ಮುಂದುವರಿದ ಮಾಧುಸ್ವಾಮಿ ಮುನಿಸು, ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಮಾಜಿ ಸಚಿವ ಜೆಸಿಎಂ. ಪಕ್ಷದ ಚಟುವಟಿಕೆಗಳಲ್ಲಿ ಮಾಧುಸ್ವಾಮಿ ಕಾಣಿಸಿಕೊಳ್ತಾ ಇಲ್ಲ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಭೆ ಸಮಾರಂಭಗಳಿಗೂ ಕೂಡ ಮಾಧುಸ್ವಾಮಿ ಗೈರಾಗಿದ್ದಾರೆ. ಜಿಲ್ಲೆಯ ಹೋರಾಟ ಪ್ರತಿಭಟನೆಗಳಲ್ಲೂ ಕೂಡ ಭಾಗಿಯಾಗುತ್ತಿಲ್ಲ. ಮೊನ್ನೆ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಗೂ ಕೂಡ ಚಕ್ಕರ್ ಹಾಕಿದ್ರು. ಅಸಮಾಧಾನವನ್ನ ಬಹಿರಂಗವಾಗಿಯೇ ಜೆಸಿ ಮಾಧುಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದು, ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮಾಧುಸ್ವಾಮಿಗೆ ಸೋಲುಂಟಾಗಿದ್ದು, ನಂತರ ಲೋಕಸಭಾ ಟಿಕೆಟ್ ಅನ್ನು ಕೂಡ ಮಾಧುಸ್ವಾಮಿ ಬಯಸಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿದೆ ಲೋಕಸಭಾ ಟಿಕೆಟ್. ಹೀಗಾಗಿ ಈ ವೇಳೆ ಅಸಮಾಧಾನವನ್ನ ಮಾಧುಸ್ವಾಮಿ ಹೊರಹಾಕ್ತಾ ಇದ್ದು, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಆಕ್ರೋಶವನ್ನ
ವ್ಯಕ್ತಪಡಿಸಿದ್ದಾರೆ. ಖುದ್ದು ಬಿಎಸ್ವೈಯಿಂದ ಮುನಿಸು ಶಮನಕ್ಕೆ ಪ್ರಯತ್ನ ಕೂಡ ನಡೆದಿದ್ದು, ಆದರೂ ಕೂಡ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಧುಸ್ವಾಮಿ ನಡೆಸಲಿಲ್ಲ. ವಿಧಾನ ಪರಿಷತ್ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಮಾಧುಸ್ವಾಮಿ ಇದ್ರು. ಹೀಗಾಗಿ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೆಸಿ ಮಾಧುಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.